ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಸೊ ಕೆಲವೊಮ್ಮೆ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಬರಲ್ಲ ಅಂತ ಒಂದು ಇಶ್ಯೂಸ್ ಆದರೆ ಯಾವ ರೀತಿ ನಿಮ್ಮ ಒಂದು ಗೂಗಲ್ ಸೈಟ್ನಲ್ಲಿರುವ ಹಿಸ್ಟ್ರೀಸ್ಗಳನ್ನು ಅದೇ ರೀತಿ ಕುಕ್ಕೀಸ್ ಕೇಸ್ಗಳನ್ನು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಯಾವ ರೀತಿ ಒಂದು ಕ್ಲಿಯರ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಈಸಿಯಾಗಿ ಓ ಟಿ ಪಿ ಆನ್ ಟೈಮ್ ಬರಲಿಕ್ಕೆ ಈಸಿ ಆಗುತ್ತೆ. ಸೊ ಜಸ್ಟ್ ನೀವು ಏನು ಮಾಡ್ಬೇಕಂತೇಳಿದ್ರೆ ಗೂಗಲ್ ಕ್ರೋಮಿಗೆ ಹೋಗಬೇಕು. ಕ್ರೋಮಿಗೆ ಹೋಗ್ಬಿಟ್ಟು ಮೇಲೆ ಕಾಣುತ್ತಿರುವ ಮೂರು ಡಾಟ್ಸ್ ಇದೆ ಅಲ್ವಾ, ಅಲ್ಲಿಗೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೆಟ್ಟಿಂಗ್ಸ್ ಹೋಗಿ, ಕೆಳಗಡೆ ಬಂದುಬಿಟ್ಟು ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ತೋರಿಸ್ತಾ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತ ತೋರಿಸುತ್ತೆ, ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ ಟೈಮ್ ಅಂತ ಕೊಟ್ಬಿಡಿ. ಅಡ್ವಾನ್ಸ್ಡಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ಸನ್ನು ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಅದೆಲ್ಲ ನೀವು ಮತ್ತೆ ಉಳಿದಿರೋಂಥ ಎಲ್ಲ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ಲಿಯರ್ ಡೇಟಾ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಸೊ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಒಂದು ಕುಕ್ಕೀಸ್ ಮತ್ತು ಸೈಟ್ ಡೇಟಾ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಅದೇ ರೀತಿ ಹಿಸ್ಟ್ರಿ ಯಾವ ರೀತಿ ಅಂತ ಹೇಳಿದರೆ ಜಸ್ಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಒಂದು ಕ್ಲಿಕ್ ಮಾಡಿ. ಈ ಒಂದು ಈಸಿ ಮೆಥಡ್ ಆಗಿರುತ್ತೆ ಕುಕ್ಕೀಸ್ ಮತ್ತು ಡೇಟಾಸ್ಗಳನ್ನು ಕ್ಲಿಯರ್ ಮಾಡೋದು. ಸೊ ನಮ್ಮ ಒಂದು ಚಾನ್ಸಲ್ ಮೇಡಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.